ಜಾನಿ ಯಾಕೋ ನೋವಲ್ಲಿರೋ ತರ ಇದೆ ಏನು ಅಂತ ಹೇಳಿ ನನ್ನ ಜೀವನದಲ್ಲಿ ಇಷ್ಟೊಂದು ನಂಬಿಕೆದ್ರೋ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸಕ್ಕರೆ ಹಾಕಿ ಬೆಳೆಸಿದಿರುವೆ ನನ್ನನ್ನೇ ಕಚ್ಚತಿದೆ ಇರುವೆ ಗುಣನೇ ಅದು ತಾನೆ ಸಕ್ಕರೆ ಹಾಕಿದ್ರು ಕಚ್ಚುತ್ತೆ ಬೆಲ್ಲ ಹಾಕಿದ್ರು ಕಚ್ಚುತ್ತೆ ನೀವು ಮೋಸ ಮಾಡಿದಿರುವೆ ಯಾರು ಯಾರು ಅಂತ ಹೇಳಿ ಪ್ರಾಣ ಪ್ರಾಣ ಆಗಿರೋದೆ ಮೋಸ ಮಾಡಿದ್ರೆ ನನ್ನ ನೋವನ್ನ ಯಾರತ್ರ ಹೇಳ್ಕೊಳ್ಳಿ ನನ್ನ ಹಣೆ ಬರನೇ ಸರಿಯಿಲ್ಲ ಯಾಕೆ ಹಾಗೆಲ್ಲ ಅನ್ಕೊತಿರಾ ನಾನು ನಿಮ್ಮ ಜೊತೆಗಿದ್ದೀನಿ ತಾನೆ ನೀನಿರೋದು ನನ್ನ ಜೊತೆಗಲ್ಲ ಆ ಗುಜರಿಯನ್ ಜೊತೆಗೆ ತುಟಿಗಳು ನಡುತ್ತಿವೆ ನಡುತ್ತಿರೋದು ತುಟಿ ಅಲ್ಲ ನನ್ನ ಹೃದಯ ನನ್ನ ನೋವನ್ನ ಹೇಳ್ಕೊಳ್ಳಕಾಗದೆ ಇರ್ವಿಲ್ಲೋ ಅಂತ ಒದ್ದಾಡ್ತಿದೆ ಹಾಗೆಲ್ಲ ಮಾತಾಡಬೇಡಿ ಜಾನಿ ನೀವು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಏನು ಖುಷಿಯಾಗಿರೋದು ಅದು ಕೊನೆ ತನಕ ಜೊತೆಯಲ್ಲಿ ಇರ್ತೀನಿ ಪ್ರೀತಿನೇ ಕೈ ಬಿಟ್ಟೋಗೋ ಎಲ್ಲ ಲಕ್ಷಣಗಳು ಕಾಣ್ತಿದೆ ಯಾರನ್ನ ನಂಬೋದೋ ಯಾರನ್ನ ಬಿಡೋದೋ ನನಗೆ ಈ ಸಂಬಂಧಗಳ ಮೇಲೆ ನಂಬಿಕೆನೇ ಹೊರಟಾಗಿದೆ ಯಾಕೆ ಅಷ್ಟೊಂದೆಲ್ಲ ಯೋಚನೆ ಮಾಡ್ತೀರಾ ಜೀವನ ಆದ್ಮೇಲೆ ಇದೆಲ್ಲ ಇದ್ದಿದೆ ರೆಸ್ಟ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಏನು ಸರಿ ಹೋಗುತ್ತೋ ಏನು ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಟ್ಟಿದೆ ಡಾರ್ಲಿಂಗ್ ಜಾನಿ ಈಗ ಏನು ಹೇಳಿದ್ರಿ ಇನ್ನೊಂದ್ಸಲ ಹೇಳಿ ಡಾರ್ಲಿಂಗ್ ವಾವ್ ಈ ಶಬ್ದ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಜಾನಿ ಇನ್ನೊಂದ್ಸಲ ಹಾಕರಿ ಪ್ಲೀಸ್ ಡಾರ್ಲಿಂಗ್ 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 ವಾವ್ ಥ್ಯಾಂಕ್ ಯು ಮದು ದೇವರೇ ಯಾಕಪ್ಪ ನನ್ನ ಜೀವನದಲ್ಲಿ ಹಿಂಗ ಆಟ ಆಡ್ತಿದ್ಯ ನಾನು ಸೃಷ್ಟಿ ಮಾಡಿದ ಡಾರ್ಲಿಂಗ್ ಇವ್ಳಿಗೆ ಇಷ್ಟೊಂದು ಇಷ್ಟ ಆಗ್ಬಿಟ್ನ ಮದು ಟ್ರ್ಯಾಕ್ ಪ್ಯಾಂಟ್ ತಗೊಂಬಮ್ಮ ಜಾನಿ ಇವತ್ತು ಟ್ರ್ಯಾಕ್ ಪ್ಯಾಂಟ್ ಹಾಕೋಬೇಡಿ ಈ ಲುಂಗಿ ಉಟ್ಕೊಳ್ಳಿ ಈ ಲುಂಗಿನಾ ಯಾಕೆ ಯಾಕಂದ್ರೆ ಈ ನಡುವೆ ಈ ಲುಂಗಿ ಅಂದ್ರೆ ನನಗೆ ತುಂಬಾ ಇಷ್ಟ ನಾ ಹತ್ರ ಬರುವಾಗ ನೀ ಯಾಕೆ ದೂರ ಹೋಗ್ತಿದ್ಯ ನಾವಿಬ್ರು ದೂರ ಆಗ್ಬೇಕಾದವ್ರಲ್ಲ ಹತ್ರ ಆಗ್ಬೇಕಾದವ್ರು ಡಾರ್ಲಿಂಗ್ ಒಂಥರ ಆಗ್ಲಿ ಅಂತ ತಾನೇ ಹಾಕರ್ದಿದ್ದು ಅಂದ್ರೆ ನಿನ್ ಹೆಸರು ಡಾರ್ಲಿಂಗ್ ಅಲ್ವಾ ಅದಕ್ಕೆ ಹಾಕರ್ದೆ ಡಾರ್ಲಿಂಗ್ ನಾನೊಂದು ನಿರ್ಧಾರ ತಗೊಂಡಿದ್ದೀನಿ ಇವತ್ ರಾತ್ರಿ ನಾವಿಬ್ರು ಮೈಸೂರು ಗೋಡ್ ಹೋಗೋಣ ಅಲ್ಲಿ ನನ್ನ ಫ್ರೆಂಡ್ ನಾ ಉಳ್ಕೊಳ್ಳಕ್ಕೆ ಒಂದ್ ಮನೆ ವ್ಯವಸ್ಥೆ ಮಾಡ್ತಾಳೆ ಇಂಥ ಟೈಮಲ್ಲಿ ನಿಮ್ಮಣ್ಣ ನಾಲೆ ಬಗ್ಗೆ ಯಾಕೆ ಮಾತಾಡ್ತೀಯ ನಾವು ಮಾತಾಡ್ಬೇಕಾಗಿರೋದು ನಮ್ ಬಗ್ಗೆ ಇರ್ಬೋದು ಆದ್ರೆ ನಂಗೆ ಅವ್ರ ಕಂಡ ಒಂದ್ ಚೂರು ಇಷ್ಟ ಇಲ್ಲ ಅದಕ್ಕೆ ನಾವಿಬ್ರು ಓಡೋಗ್ ಮದ್ವೆ ಆಗೋಣ ಮೈಸೂರಲ್ಲಿ ಗುಜರಿ ಅಂಗಡಿ ಹಾಕೊಂಡು ಜೀವನ ಸಾಗಿಸ್ತಿದ್ರೆ ಎಷ್ಟು ಮಜಾ ಸಿಗುತ್ತೆ ಪ್ರತಿ ದಸರಾಗ ಒಂದ್ಸಲ ಜಂಬೂ ಸವಾರಿನೂ ನೋಡ್ಬೋದು ಅದನ್ನು ನೋಡ್ಬೋದು ದೇವಿ ದೇವಸ್ಥಾನ ಗಂಟೆ ದೇವಿ ಬತ್ತದಂದ್ರೆ ದಯ್ಯ ಬಂದ್ಬಿಡ್ತಲ್ಲಪ್ಪ ಬಂದ್ರ ನಮ್ ಮನೆಗ್ ಬರೋದೇ ಒಂದ್ ಕೆಲ್ಸ ಏನ್ರಿ ಅಂತ ಕೆಲ್ಸ ನಮ್ ಮನೇಲಿ ಏನ್ರಿ ಇರುತ್ತೆ ನಿಮ್ಗೆ ಯಾಕಂಡ ನೋಡ್ರೆ ನಾನು ನಿಮ್ ಮೊಟ್ಟಿಗ್ ಬರೋದು ನಿಮ್ಗೆ ಇಷ್ಟ ಆಗಲ್ವಾ ಇಷ್ಟ ಹಿಂದೆ ಇದ್ರು ಒಬ್ರಿಗೋಸ್ಕರ ಸಹಿಸ್ಕೊಂಡಿದೀನಿ ಹೋಗ್ಲಿ ಬಿಡಿ ಗೌಡ್ರೆ ನೀವು ನಮ್ ಮನೆಗ್ ಬಂದ್ರೆ ನಾನ್ ನಿಮ್ಮನೆಗ್ ಹೋಗ್ಬೋದಲ್ವಾ ನೀವ್ಯಾಕ್ ನಮ್ ಮೊಟ್ಟಿಗ್ ಹೋದ್ರಿ ಅದು ದೀಪ ಹಚ್ಚೋಣ ಅಂತ ಹೋದೆ ದೀಪಕ್ಕೆ ಎಣ್ಣೆನೂ ಹಾಕ್ತೆ ಆಮೇಲೆ ನೋಡ್ತೀನಿ ಬತ್ತಿನೇ ಇಲ್ಲ ಅದ್ ಇಡೋರ್ ಮನೇಲಿ ಇದ್ದೇ ಇರುತ್ತಲ್ವಾ ತರಕ್ಕೆ ಅಂತ ನಿಮ್ ಮನೆಗ್ ಹೋಗ್ತಿದೀನಿ ಅದು ನಾನು ದೀಪ ಹಚ್ಚವ ಅಂತ ಓದಿ ದೀಪನೂ ಅದ ಬತ್ತಿನೂ ಅದ ಎಣ್ಣನು ಬುಟ್ಟಿ ನೋಡಿದ್ರೆ ಹಚ್ಚಕ್ ಬೆಂಕಿ ಕಡ್ಡಿನೇ ಇಲ್ಲ ಬೆಂಕಿ ಇಡೋರಟ್ಲಿ ಬೆಂಕಿ ಕಡ್ಡಿ ಸಿಕ್ತ ಅದನ್ ತರಕ್ ನಿಮ್ ಮಟ್ಟಿಗ್ ಬಂದಿ ಈಗ ಬಂದಂಗ್ ಮಾತಾಡೋಂದ್ರೆ ಚೆನ್ನಾಗ್ ಮಾತಾಡ್ತೀರ ವ್ಯಾಪಾರಸ್ಥ ಅಲ್ವಾ ಮಾತೆ ಬಂಡವಾಳ ನಿಮ್ ತರ ನಾಲ್ಕಾಗಿದ್ರೆ ಬೇರೆ ಏನಾರು ಹುಡುಕಬೋದಾಗಿತ್ತು ಹಿಂಗೆ ಮಾತಾಡ್ತಾ ಇರ್ರಿ ಒಂದಲ್ಲ ಒಂದಿನ ನಾನೇನು ಅಂತ ತೋರಿಸ್ತೀನಿ ಬಿರ್ನ್ ತೋರಿಸಿ ಅಣ್ಣ ಯಪ್ಪ ನೋಡ್ರಿ ನಿಧಾನ ಆಗ್ಬಿಟ್ರೆ ನೀವು ನಿಧಾನ ಒಂದು ಬಿಡ್ತಿದ್ದೀರಿ ಚೂರು ಹಚ್ಕೊಂಡ್ರ ಇಬ್ರಿಗೂ ಜಗಳ ಮಾಡೋದ್ ಬಿಟ್ಟು ಬೇರೆ ಏನು ಕೆಲ್ಸ ಇಲ್ವಾ ಜಾನಿ ನಿಮ್ ಕೆಲ್ಸ ನೋಡ್ಕೊಳ್ಳಿ ಥ್ಯಾಂಕ್ಸ್ ಮಧು ಬಿರುಗಾಳಿ ಹೋಗಿ ತಂಗಾಳಿ ಬಿಸ್ತಂಗಾಯ್ತು ಯಾಕಂದ್ರೆ ಅವ್ರು ಮಾತಾಡಿದ ಒಂದ್ ಚೂರು ಇಷ್ಟ ಇಲ್ಲ ಮಧುರ ಅವ್ರೆ ನಾನ್ ಕೇಳಿದ್ದು ನೀವ್ ಇಲ್ಲಿ ಯಾಕೆ ಬಂದ್ರಿ ಅಂತ ಇಲ್ಲಿ ಯಾಕೆ ಬಂದಿ ಅದು ಫುಟ್ಬಾಲಿ ಕಾಟನ ತಡ್ಕೊಳಕ್ ಆಗ್ಲಿಲ್ಲ ಅದಕ್ಕೆ ಅಟ್ಟಿಲಿ ಇರಕಾದೆ ಇಲ್ಲಿ ಬಂದ್ಬಿಟ್ಟಿ ಅನ್ನಿ ಅವ್ರ ಪ್ರೀತಿ ತೋರಿಸೋದು ನಿಮ್ಮ ಕಾಟನ
ಮಧುರವ್ರೆ, ನಾ ಹೇಳ್ದದ ಅವ್ಳ ಪ್ರೀತಿ ಬಗ್ಗೆ ಅಲ್ಲ, ಭೀತಿ ಬಗ್ಗೆ. ಏನ್ ಭೀತಿ? ಯಾನು ಅಂತ ಹೇಳಿ ಚಂದನ್ ಅವ್ರೆ. ಏನ್ ಬೇಕಾದ್ರೂ ಹೇಳಿಬಿಟ್ಟು ಮುಲಿ ಅವ್ರೆ, ನೀವು ಹೇಳ್ತೀರಾ ಅಂದ್ರೆ ಕಿವಿ ಹೃದಯ ತೆರ್ಕೊಂಡು ಕೇಳ್ತೀನಿ. ಅದೇನು ಹೇಳಿ ಅಂದ್ರೆ? ಅದೇ ರಾಜಕಾಲ ಬಂದು ಹೊಟ್ಟೆಗಳನ್ನೆಲ್ಲ ಹೊಡಿತಾವ್ರಲ್ಲ, ಅದ್ರಲ್ಲಿ ನಮ್ಮ ಹಟ್ಟಿನ ಹೊಡೆದಾಗ ಬಿಟ್ರೆ ಅಂತ ಸಾನೆ ಎದ್ರು ಕೇಳ್ತಾವೆ. ಹೊಡೆದ್ರೆ ಹೊಡಿಲಿ ಬಿಡಿ ಪುಟ್ ಮಲ್ಲಿ ಅವ್ರೆ, ಹೊಡಿಯೋದು ಮನೆ ಅಂತಾನೆ ಹೃದಯ ನಲ್ವಲ್ಲ. ಹೊಡ್ತೋನಿ ಎಂತ ಮಾತು ಅಂತ ಆಡಿರಿ, ನಮ್ಮ ಹಟ್ಟಿ ಹೊಡೆದಾಗ ಬಿಟ್ಟು ನಾವು ಇರೋದೆಲ್ಲ ಹೃದಯದಲ್ಲಿ. ಏನ್ ನಮ್ಮ ಮನೆನ ನಿಮಗ್ ಬಿಟ್ಕೊಡ್ತೀನಿ? ನಮ್ಗೆ ನಿಮ್ಮ ಹಟ್ಟಿ ಬಿಟ್ಟು ಕೊಟ್ಬಿಟ್ಟು ನೀವೇನು ರಾಜಕಾಲ ಮೇಲೆ ತಪ್ಪ ಹೊಡ್ತೀರ್ಯಾ? ಗಿಡಕ್ಕ ಬುಡ ಕಟ್ ಮಾಡ್ಕೊಳ್ಳೋದೊಂದು ಇದೆ ನೋಡಿ. ನಾನು ಹೇಳಿದ್ದು ನಮ್ಮ ಮನೇಲಿ ನಿಮ್ಗೆ ಇರೋಕ್ ಜಾಗ ಕೊಡ್ತೀನಿ ಅಂತ. ಅದೇನು ಬೇಕಾಗಿಲ್ಲ, ನಮ್ಮ ಹಟ್ಟಿನ ಹೊಡಿನಿಲ್ವಲ್ಲ. ಹೊಡಿತು ಅನ್ಕೊಳ್ಳಿ. ಯಾನ್ ಮಧುರ ಅವ್ರ ಹಿಂಗೆ ಹೊಳ್ತಾ ಇದಾರಿ, ನೀವು ಧೈರ್ಯ ತುಂಬ್ತಿದಾರಿ ಅನ್ಕಂಡ್ರೆ ಇರೋ ಧೈರ್ಯ ಕಳೆದಾಗ್ತಾ ಇದಾರಿ. ನಾನ್ ಹೇಳಿದ್ದು ಅವ್ರ ಪರಿಸ್ಥಿತಿ ನಿಮ್ಗೂ ಬರ್ಬೋದು ಅಂತ. ಕಳ್ಕೊಂಡವ್ರ ನೋವು ಕಳ್ಕೊಂಡವ್ರಿಗೆ ಗೊತ್ತು, ದೇವ್ರ ಯಾವಾಗ ಅಸ್ತು ಅಂತ ನಂಗೆ ಗೊತ್ತಿಲ್ಲ. ಯಾವ್ದಕ್ಕೂ ನಿಮ್ ಎಚ್ಚರಿಕೆಲ್ ನೀವಿರಿ. ಹಂಗೆಲ್ಲ ಆಗಕ್ ನಾ ಬಿಡಲ್ಲ ಕಂಬುಡಿ, ನನ್ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಅದ. ನಮ್ಮ ಹಟ್ಟಿ ಮೇಲೆ ಯಾವ ರಾಜಕಾಲವನ್ನು ಹೋಗಿಲ್ಲ ಅನ್ನಿ. ಈಗ ಮನೆ ಕಳ್ಕೊಂಡ್ರಲ್ಲ, ಅವರು ಹಾಗೆ ಅನ್ಕೊಂಡಿದ್ದು, ಅವ್ರಿಗೇನ್ ಗೊತ್ತಿತ್ತು ಹೀಗಾಗತ್ತಂತ. ಹಂಗೆಲ್ಲ ಹೇಳ್ಬೇಡಿ ಮಧುರವ್ರೆ, ನಮ್ಮ ಹಟ್ಟಿಗೆ ಯಾನು ಆಗಲ್ಲ, ನನ್ನ ಹಟ್ಟಿ ಕಳ್ಕೊಂಡ್ ಬೀದಕ್ ಬರಲ್ಲ. ಈ ಮನೆಗೆ ಏನು ಆಗದೆ ಇರ್ಲಿ ಅಂತ ನಾನು ಹರಿಸ್ತೀನಿ, ಯಾಕೆಂದ್ರೆ ನಿಮ್ಮನ್ನ ಬಿಟ್ಟಿರೋಕಾಗಲ್ಲ. ಅಂದ್ರೆ ನಿಮ್ಮಂತ ಒಳ್ಳೆಯವ್ರನ್ನ ಬಿಟ್ಟು ನಾನು ಮೊದಲು ಹೇಗಿರೋದು ಒಂದೇ? ಪರವಾಗಿಲ್ಲ ಬುಡಿ, ನಾನೋದ್ರೆ ನನಗಿಂತ ಒಳ್ಳೆಯವ್ರು ಬಂದ್ರು ಬರ್ಬೋದು. ಕೈಲಿರೋ ಮಾಣಿಕ್ಯನ ಬಿಟ್ಟು ಸಿಗದಿರೋ ಮುತ್ತಿಗೆ ಆಸೆ ಪಟ್ಟು ಮಣ್ಣು ತಿನ್ನೋಕ್ ನಂಗೆ ಇಷ್ಟ ಇಲ್ಲ. ನೀವ್ ಹೇಳೋದು ಒಂಥರ ಕರೆಕ್ಟ್ ಆಗೇ ಇದೆ, ಆದ್ರೆ ಹೆಣ್ಣು ಹೊನ್ನು ಮಣ್ಣು ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರೋದು. ಮಣ್ಣಿನ ಋಣ ಇದ್ದದ ಇದು, ಆದ್ರೆ ನಿಮ್ಮಂತ ಹೆಣ್ಣಿನ ಋಣ ಇದ್ರೆ ಸಾಕು. ಹಂಗೆಲ್ಲ ಹೇಳ್ಬೇಡಿ ಮಧುರ ಅವ್ರೆ, ಯಾವುದೇ ಕಾಣಕ್ಕೂ ನಮ್ಮ ಮಟ್ಟಿಗೆ ಯಾನು ಆಗಲ್ಲ, ಆ ಮಣ್ಣ ಮೇಲೆ ನನ್ನ ಹೆಸರೇ ಬರ್ದದ. ಇನ್ನಿ ಶಂಕರೇಶ್ವರ, ಇವ್ರು ಯಾಕೆ ಹಿಂಗ ಆಡ್ತಾ ಇದಾರೆ? ನಾವು ಸರ್ವೇಯರು, ಸರ್ವೆ ಮಾಡ್ತಿದೀವಿ. ಯಾನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದನ್ನ ಇಲ್ಲಿ ಯಾಕೆ ಮಾಡ್ತಾ ಇದಾರಿ? ಅದನ್ನ ಕೇಳಕ್ ನೀವ್ ಯಾರ್ರಿ? ನಮ್ ಕೆಲ್ಸ ನಾವ್ ಮಾಡ್ತಾ ಇದೀವಿ, ಸುಮ್ನೆ ಮಧ್ಯ ಬಂದ್ ಕಡ್ಡಿ ಅಲ್ಲಾಡಿಸ್ಬೇಡಿ. ಸುಮ್ನೆ ನಾ ಈ ಹಟ್ಟಿ ಓನರು ಶ್ರೀರಾಮಚಂದ್ರಗೌಡ, ನಮ್ಮ ಹಟ್ಟಿ ಮೇಲೆ ಯಾಕೆ ಗೀಟ್ ಅಳಿತಾ ಇದಾರೆ ಅದನ್ನ ಹೇಳಿ. ಓ, ನೀ ಮನೆ ಓನರ? ಹಾಗಾದ್ರೆ ಇದನ್ನ ಮರ್ತ್ಬಿಡಿ, ಇನ್ನು ಎರಡ್ ದಿನದಲ್ಲಿ ಮನೆ ಹೊಡಿತಾ ಇದೀವಿ. ನಮ್ಮ ಹಟ್ಟಿನ ಯಾಕೆ ಹೊಡಿತಾ ಇದಾರೆ? ಯಾಕೆ ಅಂದ್ರೆ ನಿಮ್ಮ ಮನೆ ರಾಜ ಕಾಲುವೆ ಮೇಲಿದೆ, ಅದಕ್ಕೆ ಹೊಡಿತಾ ಇದೀವಿ. ನೋಡಿ, ಮಾರ್ಕ್ ಮಾಡಿರೋ ಜಾಗ ಮಾತ್ರ ಹೊಡಿತೀವಿ, ಮಿಕ್ಕಿದ್ರಲ್ಲಿ ನೀವಿರ್ಬೋದು. ಚೆಂಬಲ್ ನೀರು ಕುಡಿಯೋನ್ಗೆ ಲೋಡ್ದಲ್ಲಿ ನೀರು ಕುಡ್ರಿ ಅಂತ ಹೇಳ್ದಂಗ ಆಯ್ತು. ಕೆಲವ್ರಿಗೆ ಅದು ಇರಲ್ಲ ಸರ್, ಕೈಯಲ್ಲಿ ನೀರು ಕುಡಿತಿರ್ತಾರೆ. ಯಾವುದೇ ಕಾರಣಕ್ಕೂ ನಾನು ಎಟ್ಟಿ ಹೊಡಿಯಕ್ ಬಿಡಲ್ಲ. ನೋಡ್ರಿ, ನಮ್ಮ ಹತ್ರ ಹೇಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಇದು ಸರ್ಕಾರಿ ಕಾನೂನು, ನಾವು ಪಾಲನೆ ಮಾಡ್ತಿದೀವಿ ಅಷ್ಟೇ. ನಾವು ಬರ್ತೀವಿ, ಬಡೀರಿ ಹೋಗೋಣ. ಬಾಬಣ ಯಾನಾಯ್ತು ಯಾಕಂ ಕರ್ಚ್ಕೊತಾ ಇದೀನಿ? ಅಮ್ಮ ಪುಟ್ಮಲಿ ಮಧುರವ್ರು ಬರ್ಲಿ ಹೇಳ್ತೀನಿ. ಬಾಬಣ ನಿಮ್ಗೆ ಯಾರಾದ್ರೂ ತೊಂದ್ರೆ ಆಗಿದ್ರೆ ನನ್ ತಮ್ಮ ಹೇಳ್ಕೊಳ್ಳಿ, ಮಧುರವ್ರ ತಮ್ಮ ಯಾಕೆ ಹೊಳೀರಿ? ಹಂಗೆಲ್ಲ ಆಗಲ್ಲ ಕಮ್ಮೆ, ಯಾಕಂದ್ರೆ ಅವ್ರು ಹೇಳ್ದಂಗೆ ಆಗ್ಬಿಟ್ಟದೆ. ಅಂತದ್ದೇನ್ರಿ ಹೇಳಿದ್ಲು, ನಿಮ್ ಜೀವಕ್ಕೆ ಅಪಾಯ ಇದೆ ಅಂದ್ಲ? ನಿಮ್ ಬಾಯಿಂದ ಒಳ್ಳೆ ಮಾತೆ ಬರಲ್ಲ ಅಲ್ವಾ? ಕೆಟ್ಟವ್ರನ್ನ ನೋಡಿದಾಗ ನನ್ ಬಾಯಲ್ಲಿ ಕೆಟ್ಟ ಮಾತೆ ಬರೋದು. ಮಧುರವ್ರು ಬರ್ಲಿ, ಎಲ್ಲನೂ ಒಟ್ಟಿಗೆ ಹೇಳ್ತೀನಿ. ಮಧುರವ್ರೆ ಯಾಕ್ ಕೊಡ್ರ, ಏನಾಯ್ತು? ಮಧುರವ್ರೆ ಅಲ್ಲಿ ನೋಡಿ, ಈ ಮನೆನ ಹೊಡೆಯೋದಕ್ಕೆ ನಾನ್ ಬಿಡಲ್ಲ, ಬಿಡಲ್ಲ, ಬಿಡಲ್ಲ. ಮೊದ್ಲು ಇವನ್ ಪ್ರಾಣ ತೆಗಿರಿ, ಆಮೇಲೆ ಮನೆ ಹೊಡೆಯೋಣ. ತಮಾಷೆಗೆ